ಪ್ರೀತಿಯಾ ಬಂಧುಗಳೇ ಪ್ರತಿಯೊಬ್ಬರು ಕೂಡ ಸರ್ ಪ್ಯಾಸೆಂಜರ್ ಆಟೋದ ವಿಡಿಯೋ ಮಾಡಿ ಅಂತ ಹೇಳ್ತಿದ್ರಿ ನೀವು ನೋಡ್ತಾ ಇರಬಹುದು ನಾನು ಇವಾಗ ಬೆಂಗಳೂರಲ್ಲಿ ಇದ್ದೀನಿ ಬೆಂಗಳೂರಲ್ಲಿ ಎಲ್ಲಪ್ಪ ಇದ್ದೀನಿ ಅಂದ್ರೆ ನಿಮಗೆ 100 ಫೀಟ್ ರಿಂಗ್ ರೋಡ್ ಬರುತ್ತೆ ಇಲಿಯಾಸ್ ನಗರ ಆಪೋಸಿಟ್ ಆರ್ ಆರ್ ಹಾಸ್ಪಿಟಲ್ ನೀವು ನೋಡ್ತಾ ಇರಬಹುದು ಇಲ್ಲೆಲ್ಲ ಪ್ಯಾಸೆಂಜರ್ ಆಟೋಸ್ ಇದೆ ಆಪೋಸಿಟ್ ಏ ಒಂದು ಹಾಸ್ಪಿಟಲ್ ಅಂದ್ರೆ ರಿಂಗ್ ರೋಡ್ ಹಾಸ್ಪಿಟಲ್ ಅಂತ ಇರುತ್ತೆ ಇದ್ರ ಆಪೋಸಿಟ್ ಅಲ್ಲಿ ನಿಮಗೆ ಈ ಶೋರೂಮ್ ಸಿಗುತ್ತೆ ಇದರ ಬಗ್ಗೆ ಡೀಟೇಲ್ ಕೊಡಕ್ಕೆ ನನಗೆ ಇಲ್ಲಿದ್ದು ಪ್ರಾಪರೇಟರ್ ಜಿಕ್ರಿಯಾ ಸರ್ ಇದ್ದಾರೆ ಸರ್ ನಿಮ್ಮತ್ರ ಇರೋ ಆಟ ಎಲ್ಲಾನು ಕೂಡ ಬಜಾಜ್ ಇದೆನಾ ಇಲ್ಲ ಬಜಾಜ್ ಇದೆ ಓಕೆ ಬಜಾಜ್ ಬಿಟ್ಟು ಬೇರೆ ಬ್ರ್ಯಾಂಡ್ ಬರ್ತಾ ಇರುತ್ತಾ ಬೇರೆ ಬ್ರ್ಯಾಂಡ್ ಬರ್ತಾ ಇರುತ್ತೆ ಆದರೆ ನಾವು ಜಾಸ್ತಿ ಬಜಾಜ್ ಯೂಸ್ ರೀಸನಬಲ್ ಸೇಲೇಬಲ್ ಇರೋದನೆ ಬಜಾಜ್ ಅದು ಮಾತ್ರ ಇದು ಓಕೆ ಸೇಲೇಬಲ್ ವ್ಯಾಲ್ಯೂಬಲ್ ಇರೋ ಗಾಡಿಗಳು ಅಂದ್ರೆ ಬಜಾಜ್ ಬಜಾಜ್ನೇ ರೀಸೇಲ್ ವ್ಯಾಲ್ಯೂ ಎಲ್ಲ ಚೆನ್ನಾಗಿ ರೀಸೇಲ್ ವ್ಯಾಲ್ಯೂ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಬಜಾಜ್ ಇಟ್ಟಿರ್ತೀವಿ ಅಷ್ಟೇ ನಾವು ಓಕೆ ಸರ್ ಇವಾಗ ಆಲ್ ಓವರ್ ಕರ್ನಾಟಕದಿಂದ ನಿಮಗೆ ಕಸ್ಟಮರ್ಸ್ ಫೋನ್ ಮಾಡ್ತಾರೆ ಇವಾಗ ಯಾರು ಆಟೋ ಬೇಕು ಅಂತ ಇಟ್ಕೊಳ್ಳಿ ಲೋನ್ ಅಲ್ಲ ಆಗುತ್ತಾ ಲೋನು ಲೋನು ಅಂದ್ರೆ ನೋಡಿ ಆಲ್ ಓವರ್ ಕರ್ನಾಟಕ ಆಗಿಲ್ಲ ಓನ್ಲಿ ಬೆಂಗಳೂರು ಆಗುತ್ತೆ ಆ ಬೆಂಗಳೂರಲ್ಲೂ ಇನ್ನೊಂದು ಏನಂದ್ರೆ ನಮಗೆ ನಮ್ಮ ಫೈನಾನ್ಸರ್ ಇರ್ತಾರೆ ಆ ಫೈನಾನ್ಸರ್ ಗಳು ಒಂದು ಏರಿಯಾ ಅಂತ ಇಲ್ಲ ಒಂದು ಲೆಕ್ಕಾಚಾರ ಇಟ್ಟಿರ್ತಾರೆ ಓಕೆ ಆ ಸರಹದ್ದು ಅಂತ ಇರುತ್ತೆ ಆ ಸರಹದ್ದು ಎಲ್ಲಿ ಗಂಟ ಇರುತ್ತೋ ಅಲ್ಲಿ ಗಂಟ ಕೊಡ್ತಾರೆ ಲೋನು ಆ ತರ ಪ್ರತಿ ಪೂರ ಬೆಂಗಳೂರು ಲಿಮಿಟ್ ಇದೆ ಒಂದು ಎರಡನೇದು ಏನಂದ್ರೆ ಅವರ ಡಾಕ್ಯುಮೆಂಟ್ ಕರೆಕ್ಟ್ ಆಗಿದ್ರೆ ಅವರಿಗೆ ಇಷ್ಟ ಬಂದ್ರೆ ಅವರು ಕೊಡಬಹುದು ನಮ್ಮ ಲೆಕ್ಕಾಚಾರ ಅಂದ್ರೆ ನಾವು ಕರ್ಕೊಂಡು ಹೋಗ್ಬಿಟ್ಟು ಅವರು ತೋರಿಸ್ತೀವಿ ಓನರ್ ಇವರಿಗೆ ಫೈನಾನ್ಸರ್ಗೆ ಇವರು ಗಾಡಿ ಬೇಕಂತ ಇವರಿಗೆ ಫೈನಾನ್ಸ್ ಬೇಕಂತ ಕೊಡಿ ಅಂತ ಹೇಳ್ತೀವಿ ನಮ್ಮ ಕಡೆಯಿಂದ ನಾವು ಏನಾಗುತ್ತೆ ಅದೆಲ್ಲ ಮಾಡ್ಕೊಡ್ತೀವಿ ಅದನ್ನ ಕೊಡೋದು ಬಿಡೋದು ಫೈನಾನ್ಸರ್ ಸೇರಿದ ವಿಚಾರ ಹಾಕ್ಸ್ಕೊಡ್ತೀವಿ ನಾವು ಯಾರ ತವರ ಹಾಕ್ಸ್ಕೊಡ್ತೀವಿ ಓಕೆ ಇಲ್ಲೇ ಒಂದೇ ಜಾಗ ಅಂತ ಅಲ್ಲ ನಮ್ಮ ಬೆಂಗಳೂರಲ್ಲಿ ಎಷ್ಟು ಜನ ಫೈನಾನ್ಸರ್ ಇದ್ದಾರೆ ಅವ್ರ ತವ ಬೇಕಾದ್ರೆ ಹಾಕ್ಸ್ಕೊಡ್ತೀವಿ ಆದರೆ ಏನಂದ್ರೆ ನಮ್ಮ ಫೈನಾನ್ಸರ್ ಅಂದ್ರೆ ಇಲ್ಲಿ ಇದ್ದಾರೆ ಅಲ್ಲಿ ಅವರಿಗೆ ಅವರು ಇಲ್ಲಿ ಕೊಡ್ತೀನಿ ಅಂದ್ರೆ ಅದು ತಕೊಡಬಹುದು ಫೈನಾನ್ಸ್ ಅಂದ್ರೆ ಮಾಡ್ಕೊಡ್ತೀವಿ ಎಲ್ಲರೂ ಆಗಲಿ ಮಾಡ್ಸ್ಕೊಡ್ತೀವಿ ನಾವು ಎಷ್ಟುವರೆಗೂ ಫೈನಾನ್ಸ್ ಆಗಬಹುದು ಸರ್ ಇವಾಗ ಎಕ್ಸಾಂಪಲ್ ಇದೊಂದು ಆಟೋ ಅನ್ಕೊಳ್ಳಿ ಇದೊಂದು 2 ಲಕ್ಷ ವ್ಯಾಲ್ಯೂ ಅಂತ ಇಟ್ಕೊಳ್ಳಿ ಗಾಡಿಗಳ ಫೈನಾನ್ಸ್ ಅಂದ್ರೆ ಇದು ಸಮಜಲಿ ತಿಳ್ಕೊಳ್ಳಿ 2.40 ಈ ಗಾಡಿಗೆ 1,30,000 ರೂಪಾಯಿ ಗಂಟಾನು ಲೋನ್ ಆಗುತ್ತೆ ಓಕೆ 1,30,000 ರೂಪಾಯಿ ಆಯ್ತು ಅಂದ್ರೆ ಅದು ಡಿಫರೆಂಟ್ ಅಮೌಂಟ್ ಏನೈತೆ ಅದನ್ನವರು ಕ್ಯಾಶ್ ಕೊಡಬೇಕಾಗುತ್ತೆ ನಮ್ಮ ಆಫೀಸಲ್ಲಿ ಏನಂದ್ರೆ ಒಂದು ಟೈಮ್ ಅಂತ ಕೊಡ್ತೀವಿ ಅದಕ್ಕಾಗಿ ಒಂದು ಟೈಮ್ ಇರುತ್ತೆ ಆ ಟೈಮ್ ಅಂತ ಕೊಡ್ತೀವಿ ಆ ಟೈಮ್ ಗಂಟ ಕೊಡ್ಬೋದು ಓಕೆ ಸರ್ ಮತ್ತೆ ಇವಾಗ ನಿಮ್ಮ ಹತ್ರ ಇಷ್ಟು ಆಟೋಗಳು ಇದೆಯಲ್ಲ ಇವೆಲ್ಲನೂ ಕೂಡ ಪೆಟ್ರೋಲ್ ಪೆಟ್ರೋಲ್ ವಿತ್ ಗ್ಯಾಸ್ ಇರುತ್ತೆ ಪೆಟ್ರೋಲ್ ವಿತ್ ಗ್ಯಾಸ್ ಇರುತ್ತೆ ಪೆಟ್ರೋಲ್ ಸಿ ಎನ್ ಜಿ ಇರುತ್ತೆ ಪೆಟ್ರೋಲ್ ಎಲ್ ಪಿ ಜಿ ಇರ್ತದೆ ಎಲ್ ಪಿ ಜಿ ಸಿ ಎನ್ ಜಿ ಆ ಥರ ಸಿಗುತ್ತೆ ಓಕೆ ಆ ಥರ ಸರ್ ಎಲ್ ಪಿ ಜಿ ಸಿ ಎನ್ ಜಿ ಅಂದರೆ ಈಗ ಇದಾಗ್ತಾ ಇಲ್ಲ ಪೆಟ್ರೋಲ್ ಸಿ ಎನ್ ಜಿ ಆ ಥರ ಪೆಟ್ರೋಲ್ ಸಿ ಎನ್ ಜಿ ಸರ್ ಇವೆಲ್ಲ ಇವಾಗ ಎಕ್ಸಾಂಪಲ್ ಇವೆಲ್ಲ ಆಟೋ ಕಂಡೀಷನ್ ಯಾವ ರೀತಿ ಇರುತ್ತೆ ನಿಮ್ಮ ಹತ್ರ ಕಂಡೀಷನ್ ಕಂಡೀಷನ್ ಅಂದ್ರೆ ನಮ್ಮ ಆಫೀಸ್ ಬ್ರ್ಯಾಂಡ್ ಇದ್ದಂಗೆ ಅದು ನಮ್ಮ ಆಫೀಸಲ್ಲಿ ನೀವು ಯಾವುದೇ ಗಾಡಿ ತಗೊಂಡ್ರೂ ಆಲ್ಮೋಸ್ಟ್ 100% ಕಂಡೀಷನ್ ಓಕೆ ಕ್ವಾಲಿಟಿ ಕಾಂಪ್ರಮೈಸ್ ಇಲ್ಲ ಅವೆಲ್ಲ ಏನು ನಾವು ಇದು ಮಾಡೋದೇನು ಅಗತ್ಯ ಇಲ್ಲ ಪ್ರತಿ ಒಂದು ಗಾಡಿನೂ ರೆಡಿ ಪೀಸ್ ಅಂತ ಇರಲ್ಲ ಆ ರೆಡಿ ಪೀಸ್ ತಗೋಬೇಕಂದ್ರೆ ನಮ್ಮ ಆಫೀಸ್ ಬನ್ನಿ ಫ್ರೆಂಡ್ಸ್ ಆಟೋ ಲಿಂಕ್ಸ್ ಬನ್ನಿ ಎನಿ ಟೈಮ್ ನಿಮಗೆ ಎಲ್ಲ ಗಾಡಿ ರೆಡಿ ಇರುತ್ತೆ ರೆಡಿ ಇರುತ್ತೆ ರೆಡಿ ಇದ್ದ ಗಾಡಿ ಮಾತ್ರ ಕೊಡ್ತೀವಿ ಓಕೆ ರೆಡಿ ಮಾಡಿಸ್ಬೇಕು ರೆಡಿ ಮಾಡ್ತೀವಿ ಇದಕ್ಕೆಲ್ಲ ನಾವು ಇದು ಕೊಡೋದಿಲ್ಲ ಚಾನ್ಸ್ ಕೊಡೋಕ್ಕಿಲ್ಲ ಆ ಕೆಲಸ ನಾವು ಮಾಡಿಕೊಟ್ಟು ಕೊಟ್ಟಿರ್ತೀವಿ ನೀವು ಬರೀ ತೊಗೊಂಡೋಗ್ಬೇಕು ಓಡಿಸ್ತಾ ಇರಬೇಕಷ್ಟೇ ಓಕೆ ಸರಿ ಸರ್ ಯಾಕಂದರೆ ಆಟೋ ತೊಗೊಳ್ಳೋರೆಲ್ಲ ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು ಅಂತ ಮಾಡ್ತಾರೆ ಅದಕ್ಕೋಸ್ಕರ ಅವ್ರಿಗೊಂದು ಪ್ರಿಫರೆನ್ಸ್ ಕೊಟ್ಟು ಅವ್ರಿಗೋಸ್ಕರ ಒಂದು ಪ್ಯಾಸೆಂಜರ್ ಆಟೋ ಒಂದು ವೀಡಿಯೋ ಮಾಡ್ತಾ ಇದ್ದೀನಿ ಹಿಂದೆ ಮೈಸೂರಲ್ಲಿ ಮಾಡಿದೆ ಬಟ್ ಎಲ್ಲರೂ ಕೂಡ ಸರ್ ಬೇರೆ ಬೆಂಗಳೂರಲ್ಲೂ ಕೂಡ ಹುಡುಕಿ ಮಾಡಿ ಅಂದರೆ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಬನ್ನಿ ಸರ್ ಈಗ ಡೀಟೇಲ್ ಹೋಗೋಣ ನೀವು ನೋಡ್ತಾ ಇರ್ಬೋದು ಇವ್ರ ಹತ್ರ ಒಂದು ಫಸ್ಟ್ ವೆಹಿಕಲ್ ಬಂದು ಬಜಾಜ್ ಆಟೋ ಇರುತ್ತೆ K005 ರಿಜಿಸ್ಟರ್ಡ್ ವೆಹಿಕಲ್ ನಾನು ನಿಮಗೆ ಇದನ್ನು ಫುಲ್ ಕಂಪ್ಯೂಟರ್ನ ತೋರಿಸ್ಕೊಡ್ತೀನಿ ಯಾವ ರೀತಿ ಇರುತ್ತೆ ಅಂತ ಕಂಡೀಷನ್ ಇರೋ ಹತ್ರ ಇವರಿಗಾಗಲೇ ಹೇಳಿದಾಗೆ ಕ್ವಾಲಿಟಿಲಿ ಕಾಂಪ್ರಮೈಸೇ ಇಲ್ಲ ಸರ್ ಅಂತ ಹೇಳ್ತಿದ್ದಾರೆ ನಿಮಗೇನು ರೆಡಿ ಮಾಡೋ ನೆಸೆಸಿಟಿನೂ ಇರೋದಿಲ್ಲ ಬರೀ ರೆಡಿ ಟು ಡ್ರೈವ್ ನೀವು ಬರೀ ತೊಗೋಬೇಕು ಓಡಿಸ್ಕೊಂಡು ಹೋಗ್ಬೇಕು ಅಂತ ಹೇಳ್ತಿದ್ದಾರೆ ಸರ್ ಯಾವ ಮಾಡಲ್ ಇದು ಇದು 2018 2018 ಮಾಡಲು ಟ್ರಾನ್ಸ್ಫರ್ ಪರ್ಮಿಟ್ ಓಕೆ ಟ್ರಾನ್ಸ್ಫರ್ ಪರ್ಮಿಟ್ ಅಂದ್ರೆ ಇದೆ ನಂಬರ್ ಆಫ್ ಓನರ್ಸ್ ಏನು ಕೌಂಟ್ ಆಗೋದಿಲ್ಲ ಅದೇನು ಓನರ್ಸ್ ಆಟೋದಲ್ಲಿ ಕೌಂಟಿಂಗ್ ಏನಿಲ್ಲ ಸರ್ ಓಕೆ ನಾನು ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ವೆಲ್ ಮೇಂಟೈನ್ ಇರುತ್ತೆ ನೀವೇನು ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ ಒಂದು 44,000 44,000 ಕಿಲೋಮೀಟರ್ ಓಡಿ ಇರುತ್ತೆ ನೀವು ನೋಡ್ತಾ ಇರ್ಬೋದು ಕಾರ್ ಇದು ಆಟೋ ಯಾವ ರೀತಿ ಕಂಡೀಷನಲ್ಲಿ ಇರುತ್ತೆ ಸರ್ ಮೈಲೇಜ್ ಎಲ್ಲ ಏನು ಬರುತ್ತೆ ಇದು ಮೈಲೇಜ್ ಎಲ್ಲ ಏನಿಲ್ಲ ಸರ್ ಅದು ಅವ್ರವ್ರ ಅಡ್ಜಸ್ಟ್ಮೆಂಟ್ ತಕ್ಕನಾಗಿ ಇರುತ್ತೆ ಅದೇ ಮೈಲೇಜ್ ಮಾಮೂಲಿ ಬರೋದೇ ಬರುತ್ತೆ ಆಟೋದಲ್ಲೇನು ಮೈಲೇಜ್ ಡ್ರಾಪು ಇದು ಅದು ಅನ್ನೋದು ಏನಿಲ್ಲ ಒಂದು ಆವ್ರೇಜ್ ಅಲ್ಲಿ ಸರ್ ಬರುತ್ತೆ ಒಂದು 25 ಗಂಟೆ ಬರುತ್ತೆ 25 ವರೆಗೂ ಕೂಡ ಬರುತ್ತೆ ಏನು ಹೇಳ್ತಾ ಇದ್ರೆ ಪ್ರೈಸ್ ಇದು 2,40,000 ರೂಪಾಯಿ ಹೇಳ್ತಾ ಇದ್ದೀನಿ ಓಕೆ ಹೆಚ್ಚು ಒಂದು 5,000 ಹೆಚ್ಚು ಕಮ್ಮಿ ಕೊಡ್ತೀವಿ ಮಾಡ್ಕೊಡ್ತೀನಿ ಓಕೆ 2,40,000 ಅಂದ್ರೆ 2,40,000 ಹೇಳ್ತಿದ್ರೆ ಒಂದು 5,000 ಹೆಚ್ಚು ಕಡಿಮೆ ಆಗುತ್ತೆ ಅಂತ ಹೇಳ್ತಿದ್ರೆ ಇವಾಗ ಬನ್ನಿ ನೆಕ್ಸ್ಟ್ ಅಂದ್ರೆ ಕಾರಣ ಏನಕ್ಕಂದ್ರೆ ನಾನು ರೆಡಿ ಟು ಗಾಡಿ ನನ್ನ ಹತ್ರ ಗಾಡಿ ಟಾಪು ಸೀಟು ಟೈರು ಪಾಸಿಂಗ್ ಇನ್ಶೂರೆನ್ಸ್ ಎನಿ ಒನ್ ರೆಡಿ ಗಾಡಿನೇ ರೆಡಿ ಗಾಡಿ ಕೊಡೋದು ಇದನ್ನ ತಗೊಂಡೋಗಿ ಹಾಕೊಳ್ಳಿ ಈ ಕಡೆ ಅವೆಲ್ಲ ಕತೆ ಏನಿಲ್ಲ ಓಕೆ ನಮ್ಮ ಹತ್ರ ನಾನು ರೆಡಿ ಮಾಡಿ ಇಡ್ತೀನಿ ನೀವು ತಗೊಂಡೋಗಿ ಓಡಿಸ್ಕೊಳ್ಳಿ ಅಷ್ಟೇ ಓಕೆ
ಅಂದ್ರೆ ಪ್ರತಿಯೊಂದು ಆಟೋದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು ಎಲ್ಲಾನು ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಅದಕ್ಕೋಸ್ಕರ ನಾನು ಟೈರ್ ತೋರಿಸ್ತಾರೆ ಮತ್ತೆ ಇದು ಸೆಕೆ ಒಂದೇ ಅಂತ ಅಲ್ಲ ನಮ್ಮತ್ರ ಟಾಪ್ ಸೀಟ್ ಟೈರ್ ಪ್ರತಿ ಒಂದುವೇ ರೆಡಿ ಮಾಡಿ ರೆಡಿ ತರ ಇರುತ್ತೆ ಓಕೆ ಅಲ್ಲ ಎಲ್ಲ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಐತೆ ಎಲ್ಲಾನು ಬ್ರ್ಯಾಂಡ್ ನ್ಯೂ ಗಾಡಿನೇ ಬ್ರ್ಯಾಂಡ್ ನ್ಯೂ ನಮ್ಮ ನಮ್ಮ ಆಫೀಸ್ ಗಾಡಿಗಳೇ ಬ್ರ್ಯಾಂಡ್ ನ್ಯೂ ZS ಅನ್ನೋ ಇಂಜಿನ್ ಇರೋ ಗಾಡಿಗಳೆಲ್ಲ ಬ್ರ್ಯಾಂಡ್ ನ್ಯೂ ತರಾನೇ ಓಕೆ ಅದರಲ್ಲೂ ಸೆಟ್ ಹಾಕಿರ್ತಾರೆ ನಮ್ಮ ಲೋಗೋ ಅದು ZS ಅನ್ನೋದು ಓಕೆ ನೋಡ್ತಾ ಇರಬಹುದು ಇಲ್ಲಿ ZS ಅಂತ ಏನು ಹಾಕಿರ್ತಾರೆ ಇದು ಬಂದ್ಬಿಟ್ಟು ಫ್ರೆಂಡ್ಸ್ ಆಟೋ ಲಿಂಕ್ಸ್ ಅವರದ ಆಟೋ ಅಂತ ತಿಳ್ಕೊಳ್ಳಿ ನೀವು ಈಗ ಸೆಕೆಂಡ್ ಆಟೋ ಬಗ್ಗೆ ನಾನು ಡೀಟೇಲ್ ಕೊಡ್ತೀನಿ ಇದು ಕೂಡ ಬಜಾಜ್ ಅವರದೇ K01 ರಿಜಿಸ್ಟರ್ಡ್ ಆಟೋ ಇದಾಗಿರುತ್ತೆ ನೀವು ನೋಡ್ತಾ ಇರಬಹುದು ಇದು ಕೂಡ ತುಂಬಾ ವೆಲ್ ಮೇಂಟೈನ್ ಇರುತ್ತೆ ನಮ್ಮ ಪದೇ ಪದೇ ರೇಸ್ ಸೈಡ್ ಬ್ಯಾಕ್ ಸೈಡ್ ಎಲ್ಲ ತೋರಿಸೋದೆಲ್ಲ ಚೆನ್ನಾಗಿರೋದಿಲ್ಲ ಯಾಕಂದ್ರೆ ಎಲ್ಲಾನು ಕೂಡ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇರೋದ್ರಿಂದ ನಾನು ಅದನ್ನೆಲ್ಲ ಆದಷ್ಟು ಸ್ಕಿಪ್ ಮಾಡ್ತೀನಿ ಸರಿ ಯಾವ ಮಾಡಲ್ ಇದು ಇದು 2019 ಓಕೆ 2019 2019ನೇ ಮಾಡೆಲ್ ಇದು ನೀವು ನೋಡ್ತಾ ಇರಬಹುದು ಇಂಟೀರಿಯರ್ ಸೀಟ್ ಕವರ್ ಎಲ್ಲಾನು ಕೂಡ ಬ್ರ್ಯಾಂಡ್ ನ್ಯೂನೇ ಇವ್ರು ಏನು ಹೇಳಿದ್ರು ಕೆಲವೊಂದ್ಸಲ ಹೇಳಿದೊಂದು ಮಾಡಿದೊಂದು ಇರುತ್ತೆ ಬಟ್ ಇಲ್ಲೆಲ್ಲಾನು ಕೂಡ ಬ್ರ್ಯಾಂಡ್ ನ್ಯೂ ಅಲ್ಲಿ ಇರುತ್ತೆ 99,000 ಕೂಡ ಓಡಿರುತ್ತೆ ನೀವು ನೋಡ್ತಾ ಇರೋದು ತುಂಬಾ ಎಲ್ಲ ಸೂಪರ್ ಆಗಿರುತ್ತೆ ಇದನ್ನು ಕೂಡ ನೀವು ನೋಡ್ತಾ ಇರ್ಬೋದು ಏನು ಅಂತ ಇದ್ರೆ ಸರ್ಪ್ರೈಸ್ ಇದಕ್ಕೆ ಇದು 2,70,000 ರೂಪಾಯಿ ಹೇಳ್ತಾ ಇದ್ದೀನಿ ಹೆಚ್ಚು ಕಮ್ಮಿ ಕೊಡ್ತೀನಿ ಓಕೆ 2,70,000 270,000 ಹೇಳ್ತಿದ್ದಾರೆ ನಿಮಗೆ ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ನೋಡಿ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಕರೆ ಮಾಡಿ ಇದ್ರ ಬಗ್ಗೆ ಕೂಡ ನಿಮ್ಮ ಮಾಹಿತಿನ ಪಡಿಬೋದು ಜೊತೆಗೆ ಇನ್ನೊಂದು ಬಜಾಜ್ ಆರಿ 12 ವೋಲ್ಟ್ ಎಲೆಕ್ಟ್ರಾನಿಕ್ ಇದು ಕೂಡ ಒಂದು ಆಟೋ ಇವರದ್ರ ಇರುತ್ತೆ K05 ಇದು ಕೂಡ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ನಾನು ಈ ಆಟೋದು ಕೂಡ ನಾನು ಕಂಪ್ಲೀಟ್ ಆಗಿ ನಮ್ಮ ಹತ್ರ ಸಿಗೋದು ಬೆಂಗಳೂರು ರಿಜಿಸ್ಟ್ರೇಷನ್ ಮಾತ್ರ ಬೆಂಗಳೂರು ಗಾಡಿಗಳು ಮಾತ್ರ ಬೇರೆ ಬೇರೆ ಸ್ಟೇಟ್ ಬೇರೆ ಇದು ಓನ್ಲಿ ಫಾರ್ ಬೆಂಗಳೂರು ಓಕೆ ಸೊ ಅದನ್ನು ಕೂಡ ನನಗೊಂದು ಕಡಿಮೆ ಆಯಿತು ಅದು 7 ಪಾಯಿಂಟ್ಸ್ ನೆಸೆಸಿಟಿ ಇರೋದಿಲ್ಲ ಇಂಟೀರಿಯರ್ ಕೂಡ ನೀವು ನೋಡ್ತಾ ಇರ್ಬೋದು ತುಂಬಾ ವೆಲ್ ಮೇಂಟೈನ್ ಇರುತ್ತೆ ನೀವೇನು ವರಿ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ ನೀವು ನೋಡ್ತಾ ಇರ್ಬೋದು ರೇಸ್ ಸೈಡ್ ಕೂಡ ತೋರಿಸ್ಕೊಡ್ತೀನಿ ಯಾವ ಮಾಡಲ್ ಸರ್ ಇದು ಇದು 11-12 ಓಕೆ 2011-12 ಮಾಡಲು ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ ಇದಕ್ಕೆ 1,25,000 ರೂಪಾಯಿ ಹೇಳ್ತಾ ಇದ್ದೀನಿ ಹೆಚ್ಚು ಕಮ್ಮಿ ಕೊಡ್ತೀನಿ ಓಕೆ 1,20,000 120,000 ಹೇಳ್ತಿದ್ರೆ 25,000 125 ಓಕೆ 1,25,000 ಅಂದರೆ 125,000 ಹೇಳ್ತಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತೀನಿ ಅಂತ ಹೇಳ್ತಿದ್ರೆ ಈಗ ನೆಕ್ಸ್ಟ್ ಆಟೋ ಬಗ್ಗೆ ಕೂಡ ನಾನು ಡೀಟೇಲ್ ತಿಳಿಸ್ಕೊಡ್ತೀನಿ ಇದು ಕೂಡ ಬ್ಯಾಂಗ್ಳೂರು ಅಂದರೆ ಎಲ್ಲನೂ ಕೂಡ ಬೆಂಗಳೂರು ರಿಜಿಸ್ಟರ್ಡ್ ಅವರು ಅಂತ ಅವರು ಹೇಳ್ಬಿಟ್ಟಿದ್ದಾರೆ ಸೊ ಅದಕ್ಕೋಸ್ಕರ ನಾನು ಅದನ್ನು ತೋರ್ಸೋಕೆ ಹೋಗೋದಿಲ್ಲ ಎಲ್ಲದರಲ್ಲೂ ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಇರುತ್ತೆ ಬನ್ನಿ ಇಂಟೀರಿಯರ್ ಕೂಡ ನಾನು ತೋರಿಸ್ಕೊಟ್ಬಿಡ್ತೀನಿ ಅದನ್ನು ಕೂಡ ಅಷ್ಟೇ ನೀವು ಒಂದೊಂದು ಆಟೋದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಒಂದೊಂದು ಕೂಡ ಒಂದೊಂದು ಕಂಡೀಷನ್ ಅಲ್ಲ ಅಂದರೆ ಎಲ್ಲನೂ ಕೂಡ ಎಕ್ಸಲೆಂಟ್ ಕಂಡೀಷನಲ್ಲೇ ಇರುತ್ತೆ ನನಗೆ ಇದನ್ನು ಕೂಡ ತೋರಿಸ್ತಾ ಇದ್ದೀನಿ 39,000 ಕಿಲೋಮೀಟರ್ ರೋಡ್ ಇರುತ್ತೆ ಇದು ಸರಿ ಯಾವ ಮಾಡಲ್ ಇದು ಇದು 2020 ಓಕೆ 2020 ಮಾಡಲು ಪ್ರೈಸು 2,70,000 ಹೇಳ್ತಾ ಇದ್ದೀನಿ ಹೆಚ್ಚು ಕಮ್ಮಿ ಕೊಡ್ತೀನಿ ಓಕೆ 2,70,000 270,000 ಹೇಳ್ತಿದ್ದಾರೆ ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಇನ್ನು ಇವ್ರ ಹತ್ರ ಇನ್ನೊಂದು 4 ಆಟೋ ಇದೆ ಅದ್ರ ಬಗ್ಗೆ ಕೂಡ ನಾನು ಡೀಟೇಲ್ ಬೇಗ ಬೇಗ ತಿಳಿಸ್ಕೊಬಿಡ್ತೀನಿ ನೋಡ್ತಾ ಇರ್ಬೋದು 2018 ಇದು ಓಕೆ 2018 ಓಕೆ ಸರ್ ಟ್ರಾನ್ಸ್ಫರ್ ಪರ್ಮಿಟ್ ಇದುವೆ ಇದರಲ್ಲೂ 2 ಥರ ಇದೆ 2018 ಅಂದರೆ 18 ಅಂತ ಆ ಥರ ಅಲ್ಲ ಇದರಲ್ಲೂ ಟ್ರಾನ್ಸ್ಫರ್ ಪರ್ಮಿಟ್ DL ಪರ್ಮಿಟ್ ಅಂತ ಇದೆ ಓಕೆ ಟ್ರಾನ್ಸ್ಫರ್ ಪರ್ಮಿಟ್ ಬಂದ್ಬಿಟ್ಟು ನಿಮಗೆ 240,000 ರೂಪಾಯಿ ಆಗುತ್ತೆ ಆದರೆ DL ಪರ್ಮಿಟ್ ಆಗಿ ಬಂದ್ಬಿಟ್ಟು ನಿಮಗೆ 2,25,000 ಆಗುತ್ತೆ ಓಕೆ ಅದಕ್ಕೂ ಇದಕ್ಕೂ ಡಿಫ್ರೆಂಟ್ ಆಗಿ ಇರುತ್ತೆ ಟ್ರಾನ್ಸ್ಫರ್ಗೂ DL ಡಿಫ್ರೆಂಟ್ ಆಗಿ ಇರುತ್ತೆ ಓಕೆ ಸರ್ ಇವಾಗ ಈ ಗಾಡಿ ತೋರಿಸಲ್ಲ ಇದು ಪ್ಯೂರ್ ಪೆಟ್ರೋಲ ಇಲ್ಲ ವಿತ್ ಅದು ಪೆಟ್ರೋಲು ವಿತ್ LPG ಬರುತ್ತೆ ಓಕೆ ಪೆಟ್ರೋಲ್ ವಿತ್ LPG ಇದು ಇದು ಬರೀ ಪೆಟ್ರೋಲ ಇದು ಬರೀ CNG ಇದು LPGನೇ ಬರೀ ಮಾತ್ರ ಬರೀ LPG ಮತ್ತೆ ಇದು ಸರ್ ಸೆಕೆಂಡ್ ಹ್ಯಾಂಡ್ ನಾನು ತೋರಿಸಿ CNG ಪ್ಲಸ್ ಪೆಟ್ರೋಲ್ ಪೆಟ್ರೋಲ್ ಅದು ಅದು ಬರೀ ಅದೇ ಇದೇನೆ ಅದು ಬರೀ ಇದೇನೆ ಪೆಟ್ರೋಲ ಇಲ್ಲ ಪೆಟ್ರೋಲು LPGನು ಓಕೆ ಪೆಟ್ರೋಲ್ LPG ಸೊ ಅದೊಂದು ಮಿಸ್ ಮಾಡಿದೆ ಅದಕ್ಕೋಸ್ಕರ ಇದು ಯಾವ ಮಾಡಲ್ ಅಂದರೆ 2018 ಟ್ರಾನ್ಸ್ಫರ್ ಪರ್ಮಿಟ್ ಓಕೆ ಟ್ರಾನ್ಸ್ಫರ್ ಪರ್ಮಿಟ್ ಇದು ಕೂಡ ಪೆಟ್ರೋಲ್ ವಿತ್ LPG ಅಲ್ಲ ಓಕೆ ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು ಇದನ್ನು ಅಷ್ಟೇ ನಿಮಗೆ ಎಲ್ಲ ಕಂಪ್ಲೀಟ್ಲಿ ಬ್ರ್ಯಾಂಡ್ ನ್ಯೂ ಇರುತ್ತೆ ಇವೇನು ವರಿ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ ನಾನು ಒಂದೊಂದು ಕೂಡ ತೋರಿಸ್ತಾ ಇದ್ದೀನಿ 62,000 ಕಿಲೋಮೀಟರ್ ಓಡಿ ಇರುತ್ತೆ ಇದು ಗಾಡಿ ಇದನ್ನು ಕೂಡ ವೆಲ್ ಕಂಡೀಷನ್ ಇರುತ್ತೆ ಏನಂತ ಇದ್ದೀರಾ ಸರ್ಪ್ರೈಸ್ ಇದಕ್ಕೆ 240,000 ಹೇಳ್ತಾ ಇದ್ದೀನಿ ಹೆಚ್ಚು ಕಮ್ಮಿ ಕೊಡ್ತೀನಿ ಓಕೆ 2,40,000 240,000 ಹೇಳ್ತಿದ್ದಾರೆ ಸ್ವಲ್ಪ ಹೆಚ್ಚು ಕಡಿಮೆ ಕೊಟ್ಬಿಡ್ತಾರೆ ಸರ್ ಇದು ಅದು ಅದು 2018 ಅದುವೆ ಓಕೆ 2008 2018ನೇ ಇದು ಇದನ್ನು ಬಂದ್ಬಿಟ್ಟು DL ಪರ್ಮಿಟ್ ಓಕೆ ಏನು ಹೇಳ್ತಾ ಇದ್ದೀರಾ ಸರ್ಪ್ರೈಸ್ ಇದಕ್ಕೆ ಇದು 225,000 ರೂಪಾಯಿ ಹೇಳ್ತಾ ಇದ್ದೀನಿ ಓಕೆ 225,000 ಅಂದರೆ 225,000 ಹೇಳ್ತಾ ಇದ್ದಾರೆ ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ ನೋಡ್ತಾ ಇರ್ಬೋದು ಇಂಟೀರಿಯರ್ ಕೂಡ ತುಂಬಾ ವೆಲ್ ಮೇಂಟೈನ್ ಇರುತ್ತೆ ನೀವೇನು ಸ್ಪೆಂಡ್ ನೆಸೆಸಿಟಿ ಇರೋದಿಲ್ಲ ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು ಪ್ರೈಸ್ ಕೂಡ ಆಲ್ರೆಡಿ ತಿಳಿಸಿದ್ದಾರೆ ಮತ್ತು ಇನ್ನೊಂದು ಈಗ ಈ ಆಟೋ ಬಗ್ಗೆ ಕೂಡ ನಾನು ಮಾಹಿತಿ ತಿಳಿಸ್ಕೊಡ್ತೀನಿ ಇದು ಸರ್ ಇದು 2020 ಓಕೆ 2020 ಮಾಡಲು ಪ್ರೈಸ್ ಸರ್ ಇದು ಇದು 2020 ಟ್ರಾನ್ಸ್ಫರ್ ಪರ್ಮೆಂಟು 270,000 ರೂಪಾಯಿ ಓಕೆ 270,000 ಹೆಚ್ಚು ಕಮ್ಮಿ ಕೊಡ್ತೀನಿ ಗಾಡಿಗಳೆ ಫಿಟ್ ಇರುತ್ತೆ ಇದಿರುತ್ತೆ ನಿಮ್ಗೆ ಏನು ಇದನ್ನು ಅಗತ್ಯ ಇರಲಿಲ್ಲ ಓಕೆ ಎಲ್ಲ ರೆಡಿ ಪೀಸ್ ಗಾಡಿ ಕೊಡ್ತೀನಿ
270 ನೀವು ನೋಡ್ತಾ ಇರೋದು ಕಾರ್ ಆ ಗಾಡಿ ಯಾವ ಕಂಡೀಷನ್ ಅಲ್ಲಿ ಇರುತ್ತಂತ 61000 ಕಿಲೋಮೀಟರ್ ಓಡಿ ಇರುತ್ತೆ ಇದು ಇದರ ಪ್ರೈಸ್ ಕೂಡ ತಿಳಿಸಿದ್ರೆ ಸರ್ ಇದನ್ನು ಸೇಲ್ ಇದೆಯಾ ಅದಿಲ್ಲ ನಾವು ರೆಡಿ ಮಾಡೋ ಗಂಟ ಗಾಡಿ ಕೊಡಕಿಲ್ಲ ಅಂತ ಓಕೆ ಅದು ರೆಡಿ ಮಾಡಾದ್ಮೇಲೆ ನೀವು ಇದು ಮಾಡ್ತೀರಾ ನಾವೆಲ್ಲ ಏನಾದ್ರು ರೆಡಿ ಮಾಡೋ ರೆಡಿ ಗಾಡಿಗಳು ಮಾತ್ರ ಕೊಡೋದು ರೆಡಿ ಮಾಡಿ ಆದ್ಮೇಲೆ ವ್ಯಾಪಾರ ಅಂದ್ರೆ ಇವಾಗ ನಿಮ್ಮತ್ರ ಇರೋದೆಲ್ಲ ಡಿಎಲ್ ಪರ್ಮಿಟ್ ಒಂದೇನಾ ಅಲ್ಲ ಒಂದು ಇರುತ್ತೆ ಬರ್ತಾ ಇರ್ತದೆ ಹೋಗ್ತಾ ಇರ್ತದೆ ನಿಮ್ಮ ಗಾಡಿ ಅಂತ ನಿಮಗೆ ಯಾವಾಗಲೂ ಸಿಕ್ಕೇ ಸಿಗುತ್ತೆ ಓಕೆ ಇಲ್ಲ ಅನ್ನೋ ಮಾತಿಲ್ಲ ಗಾಡಿ ಅಂತ ನಮ್ಮತ್ರ ಆಫೀಸಲ್ಲಿ ಸಿಕ್ಕೇ ಸಿಗುತ್ತೆ ಓಕೆ ಈಗ ಲಾಸ್ಟ್ ಗಾಡಿ ಏನು ತೋರಿಸ್ತೋ ಅದು ಕೂಡ ಎಲ್ಪಿಜಿ ವಿತ್ ಎಲ್ಪಿಜಿ ನೀವು ನೋಡ್ತಾ ಇರಬಹುದು ಅದನ್ನ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನಿಮಗೆ ಏನಾದರೂ ಇಂಟರೆಸ್ಟ್ ಇದ್ದರೆ ಸರ್ ಕರೆ ಮಾಡಿ ನೀವು ಮಾತಾಡಬಹುದು ಸರ್ ನನ್ನ ಸಬ್ಸ್ಕ್ರೈಬರ್ ಬಂದ್ರೆ ಅವರ ಗಾಡಿಗಳು ತೋರಿಸಿ ಒಳ್ಳೆ ಗಾಡಿ ಕೊಡಿ ಅಂತ ನಾನು ಕೇಳ್ಕೊತೀನಿ ನಮ್ಮತ್ರ ನೀವು ನೋಡ್ರಿ ಸ್ವಾಮಿ ಸ್ವಾಮಿ ನಿಮ್ಮ ಸಬ್ಸ್ಕ್ರೈಬರ್ ಬಂದ್ರೆ ಏನಾರ ಇದು ಮಾಡ್ಕ ಏನಾರ ಒಳ್ಳೆದು ಮಾಡ್ಕೊಡಿ ಅಂತ ಹೇಳಿ ನಮ್ಮತ್ರ ನೀವು ಹೇಳಿ ಹೇಳದೆ ಹೋಗಲಿ ಏನೇ ಮಾಡ್ಲಿ ನಾವು 100% ನಮ್ಮತ್ರ ಗಾಡಿಗಳು ಏಕದಂ ಫಿಟೆಡ್ ಎಲ್ಲ ಚೆನ್ನಾಗಿ ಇರುತ್ತೆ ಎಲ್ಲ ಇದು ಮಾಡ್ಕೊಳ್ಳಿ ಚಿಕ್ಕ ಮುಟ್ಟೆ ಚಿಕ್ಕಮ್ಮೆ ನಾವು ಮಾಡ್ಕೊಟ್ಟೆ ಕೊಡ್ತೀವಿ ಓಕೆ ನಾನು ಇದೆ ತರ ಒಳ್ಳೆ ಗಾಡಿಗಳನ್ನ ಅಂತ ಎನಿ ಟೈಮ್ ಇರುತ್ತೆ ನಮಗೆ ಇದೆ ಅಂತ ಅಲ್ಲ ನಮ್ಮ ಆಫೀಸ್ ಬ್ರ್ಯಾಂಡೇ ಅದು ನಮ್ಮ ಆಫೀಸ್ ಅಲ್ಲಿ ಜನ ಏನಕ್ಕೆ ಲೈಕ್ ಮಾಡ್ತಾರೆ ಅಂದ್ರೆ ನಮ್ಮ ಆಫೀಸ್ ಇಲ್ಲಿ ರೆಡಿ ಪೀಸ್ ಇರುತ್ತೆ ಯಾವಾಗಲೂ ರೆಡಿ ಪೀಸ್ ಇರುತ್ತೆ ಇಲ್ಲಿ ಯಾವಾಗ ತಗೊಂಡಿ ರೆಡಿ ಮಾಡಂಗಿಲ್ಲ ನಾನು ರೆಡಿ ಮಾಡಿ ಇರ್ತೀನಿ ತಗೊಂಡೋಗಿ ಬರಿ ಓಡಿಸ್ಕೋಬೇಕು ಆ ತರ ಗಾಡಿ ಸಿಗುತ್ತೆ ಅನ್ನೋ ಇದಕ್ಕೆ ನಮ್ಮ ಆಫೀಸ್ನ ತುಂಬಾ ಲೈಕ್ ಮಾಡ್ತಾರೆ ಸರಿ ಸರ್ ಓಕೆ ಸಬ್ಸ್ಕ್ರೈಬರ್ ಬಂದಾಗ ಎಷ್ಟು ಆಗುತ್ತೆ ಅಷ್ಟು ಕೂಡ ಕಡಿಮೆ ಮಾಡಿ ಮಾಡ್ತೀನಿ ಮಾಡ್ತೀನಿ 100% ಮಾಡೋಣ ಅಂದ್ರೆ ನಿಮ್ಮ ಕಡೆಯಿಂದ ಬಂದ ಇನ್ನು ಹೆಚ್ಚು ಕಡಿಮೆ ಮಾಡೋಣ ಬನ್ನಿ ಸರಿ ಸರ್ ಓಕೆ ಇಷ್ಟೊತ್ತು ನಿಮ್ಮ ಒಂದು ಟೈಮ್ ಕೊಟ್ಟು ಇಷ್ಟು ಡೀಟೇಲ್ ಕೊಟ್ಟಿದ್ದಕ್ಕೆ ನನ್ನ ಕಡೆಯಿಂದ ನನ್ನ ಸಬ್ಸ್ಕ್ರೈಬರ್ ಕಡೆಯಿಂದ ನಿಮಗೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್